Namaste、Ella Masters. ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರುವಂತಹ ಆದಿಗುರು ಶ್ರೀ ಬ್ರಹ್ಮರ್ಷಿ ಪಿತಾಮಹಾಪತ್ರಿಜಿ ಗುರುಗಳಿಗೆ ಅಮ್ಮನಿಗೆ ಶ್ರೀ ಅಬೀತಕುಚಾಂಬ ಸಹಿತ ಶ್ರೀ ಅರುಣಾಚಲೇಶ್ವರರಿಗೆ ಭಗವಾನ್ ಶ್ರೀ ರಮಣ ಮಹರ್ಷಿ ಅವರಿಗೆ ಹೃದಯಪೂರ್ವಕ ಜನ್ಮ ಜನ್ಮಗಳ ಶತಶತಕೋಟಿ ಪಾದಾಭಿವಂದನೆಗಳು ಸಮರ್ಪಿಸುತ್ತಾ ನಾವು ಮಾಸ್ಟರ್ಸ್ ವಾರ ವಾರ ಪ್ರತಿ ಮಂಗಳವಾರ ಐದು ಗಂಟೆಗೆ ಶ್ರೀ ಭಗವಾನ್ ರಮಣ ಅವರ ಸಂಪೂರ್ಣವಾದ ಒಂದು ಜೀವನ ಚರಿತ್ರೆಯನ್ನು ತಿಳ್ಕೊಳ್ತಾ ಇದ್ದೇವೆ ಮಾಸ್ಟರ್ಸ್ ಭಗವಾನ್ ರಮಣ ಅವರು ನಮಗೆ ಅವಕಾಶನ ಕೊಟ್ಟು ನಮ್ಮನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಮೂಲಕ ಈ ಅದ್ಭುತವಾದ ಒಂದು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ ಮಾಸ್ಟರ್ಸ್ ಇದನ್ನು ಎಲ್ಲರೂ ಕೇಳಿಸ್ಕೊಂಡು ಸದ್ವಿನಿಯೋಗ ಪಡಿಸ್ಕೊಳ್ಳೋಣ ಅಂತ ಹೇಳ್ತಾ ನಾವು ಕಳೆದ ಎಪಿಸೋಡಲ್ಲಿ ಅವರ ತಾಯಿ ಬರೋದು ಅವರ ತಾಯಿನ ಮಡಿ ಬಂಧನಗಳಿಂದ ಊಟ ಅನ್ನೋ ಭ್ರಮೆಗಳಿಂದ ಎಲ್ಲದನ್ನು ಬಿಡಿಸಿ ಅವ್ರನ್ನ ಸರಿಯಾದ ಒಂದು ಆತ್ಮಸ್ವರೂಪಿಯಾಗಿ ಯಾವ ಥರ ತಯಾರಿ ಮಾಡಿದ್ರು ಅಂತ ತಿಳ್ಕೊಂಡೆವು ಮಾಸ್ಟರ್ಸ್ ಅದೇ ಥರ ಒಂದು ಕೇರೈ ಪಾಟಿ ಒಂದು ಸೊಪ್ಪಿನ ಅಜ್ಜಿ ಯಾವ ಥರ ಇದ್ದರು ಅವರು ಎಂಬತ್ತು ವರ್ಷ ಆದರೆ ಕೂಡ ಮಾಸ್ಟರ್ಸ್ ಇವಾಗ ನಮ್ಮ ಮನೇಲಿರೋರು ಐವತ್ತು ವರ್ಷ ಅರುವತ್ತು ವರ್ಷಕ್ಕೆ ಮಗನನ್ನು ನೋಡ್ಕೊಂಡಿಲ್ಲ ಸೊಸೆನನ್ನು ನೋಡ್ಕೊಂಡಿಲ್ಲ ಯಾರು ಇಲ್ಲ ಯಾರು ಇಲ್ಲ ಅಂದರೆ ಡಿಪ್ರೆಷನ್ಗೆ ಹೋಗಿ ಹಾಸ್ಪಿಟ್ಲಲ್ಲ ಬಿದ್ದು ಒದ್ದಾಡ್ತಾ ಇದ್ದೀವಿ ಮಾಸ್ಟರ್ಸ್ ನಾವು ಆದರೆ ಎಂಬತ್ತು ವರ್ಷದ ಅಜ್ಜಿ ಆ ಒಂದು ಕಾಡಲ್ಲಿ ಒಂಟಿಯಾಗಿ ಒಂದು ಗುಹೆಲ ಗುಹೆಗೆ ಏನೋ ಒಂದು ಬಾಗಿಲಿಲ್ಲ ಒಂದು ಇದಿಲ್ಲ ಎಂಥದ್ದಿಲ್ಲ ಮಾಸ್ಟರ್ಸ್ ಅಷ್ಟು ಧೈರ್ಯವಾಗಿ ಅವರು ಆ ಕಾಡಲ್ಲಿ ಆ ಗುಹೆಯಲ್ಲಿದ್ದು ಬೆಳಗ್ಗೆ ಐದು ಗಂಟೆಯಿಂದ ಎದ್ದು ಹೋಗ್ಬಿಟ್ಟು ಎಲ್ಲ ಸೊಪ್ಪು ತೊಗೊಂಬಂದ್ಬಿಟ್ಟು ಅದನ್ನೇ ಆಹಾರವಾಗಿ ತೊಗೊಂಡು ಊರಲ್ಲಿ ಯಾರಾದರೂ ಹೋದರೆ ಆ ನುಚ್ಚು ಏನು ಕೊಡ್ತಾರೋ ಆ ಭಿಕ್ಷೆ ತೊಗೊಂಬಂದು ಅದನ್ನು ಬೇಯಿಸ್ಕೊಂಡು ಕುಡಿದ್ಬಿಟ್ಟು ಎಷ್ಟು ಹಾಯಾಗಿ ಜೀವನ ಮಾಡಿದ್ರಲ್ಲ ಮಾಸ್ಟರ್ಸ್ ಮನುಷ್ಯರು ಈ ದೇಹ ಇರೋದಕ್ಕೆ ಈ ದೇಹನ ಆ ಪರಮೇಶ್ವರನಿಗೆ ಅರ್ಪಣೆ ಮಾಡೋದಕ್ಕೆ ಅಷ್ಟಕ್ಕೇ ಇನ್ನೇನು ಬೇಕು ಮಾಸ್ಟರ್ಸ್ ನಮಗೆಲ್ಲ ಇದಕ್ಕಿಂತ ದೊಡ್ಡ ಜೀವನ ಬೇಕಾ ನಮಗೆಲ್ಲ ಎಷ್ಟು ಸಿಂಪಲಾಗಿ ಎಷ್ಟು ಹಾಯಾಗಿ ಪದ ಹೊಂದೋದಕ್ಕೆ ಇದಕ್ಕಿನ್ನ ಅದ್ಭುತವಾದ ಒಂದು ಅವಕಾಶ ಯಾರಿಗೆ ಬೇಕಾಗುತ್ತೆ ಮಾಸ್ಟರ್ಸ್ ಅಂಥ ಅದ್ಭುತವಾದ ಅವಕಾಶವನ್ನು ಅವರು ಕೆರೈ ಪಾಟಿ ಅಂತ ಆ ರಮಣ ಮಹರ್ಷಿಯವರ ಕೈಯಲ್ಲಿ ಪರಿನಿರ್ವಾಣ ಹೊಂದಿದಂಥ ಮಹಾತಾಯಿ ಪಾಟಿ ಅವರಿಗೆ ನಿಜವಾಗ್ಲೂ ಹೃತ್ಪೂರ್ವಕ ನಮಸ್ಕಾರಗಳು ಕೃತಜ್ಞತೆಗಳು ಹೇಳೋಣ ಮಾಸ್ಟರ್ಸ್ ಇವತ್ತು ನಾವು ಅವ್ರ ಬಗ್ಗೆ ಹೇಳ್ಕೊಳ್ತಾ ಇದ್ವಿ ಅಂದರೆ ಆ ಒಂದು ಅಮ್ಮನ ಒಂದು ಎನರ್ಜಿ ಕೂಡ ನಮ್ಮ ಜೊತೆಗೆ ಇವತ್ತಿರುತ್ತೆ ಮಾಸ್ಟರ್ಸ್ ಈ ಥರ ಭಗವಾನ ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ಆ ಪರಮಪದಕ್ಕೆ ಕಳಿಸೋದಕ್ಕೆ ಆ ಜಾಗನ ಸೆಲೆಕ್ಟ್ ಮಾಡಿಕೊಂಡು ಈಶ್ವರ ಅವ್ರನ್ನಲ್ಲಿ ಅನಿಸುತ್ತೆ ಮಾಸ್ಟರ್ಸ್ ಆ ಅವತಾರ ತೊಗೊಂಬಂದು ಒಂದು ಕೌಪಿನದಲ್ಲಿ ಕೂಡ ಒಂದು ಜನ್ಮನ ಸಾರ್ಥಕ ಮಾಡ್ಕೊಬೋದು ಅಂತ ತೋರಿಸ್ಕೊಟ್ಟಂಥ ಜನ್ಮ ರಮಣ ಮಹರ್ಷಿ ಜನ್ಮ ಮಾಸ್ಟರ್ಸ್ ಭೌತಿಕವಾಗಿ ಅವರಿಗೆಲ್ಲ ಬರುವಂಥ ಅವಶ್ಯ ಅವಸರ ಇಲ್ಲ ಮಾಸ್ಟರ್ಸ್ ಆದರೆ ಕೂಡ ಅವರು ಬಂದು ತೋರಿಸಿದ್ದಾರೆ ಅಂದರೆ ನಮ್ಮೆಲ್ಲರಿಗೂ ನಿದರ್ಶನವಾಗಿರೋದಕ್ಕೆ ಬಂದಿದ್ದಾರೆ ಮಾಸ್ಟರ್ಸ್ ಅವರು ನಮಗೆಲ್ಲ ನಿದರ್ಶನ ಕೊಡೋದಕ್ಕೆ ಈ ಈ ಥರ ಕೂಡ ಸಂತೋಷವಾಗಿರ್ಬೋದು ಸಂತೋಷ ಅನ್ನೋದು ಒಂದು ದುಡ್ಡಿನಲ್ಲಿ ಮನೆಯಲ್ಲಿ ಕಾರು ಬಂಗ್ಳೆಯಲ್ಲಿಲ್ಲ ಒಂದು ಕಾಡಲ್ಲಿ ಒಂದು ಕೌಪಿನದಲ್ಲೂ ಕೂಡ ಇದೆ ಅಂತ ತೋರಿಸ್ಕೊಟ್ಟ ಒಂದು ಮಹಾನ್ ಚೈತನ್ಯ ರಮ ಭಗವಾನ್ ರಮಣ ಮಹರ್ಷಿ ಮಾಸ್ಟರ್ಸ್ ಅಂಥ ಒಂದು ಮಹಾನ್ ಪುರುಷ ಆ ಮಹಾನ್ ಪುರುಷನಿಗೆ ಜನ್ಮ ಕೊಟ್ಟ ಆ ತಂದೆ ತಾಯಿ ತಂದೆ ಚಿಕ್ಕ ವಯಸ್ಸಲ್ಲಿ ತೀರ್ಕೊಳ್ತಾರೆ ಆ ತಾಯಿ ಈ ಮಗನ ಹುಡ್ಕೊಂಡು ಬಂದು ಇಲ್ಲಿ ಸೇರಿಕೊಳ್ತಾರೆ ಇಲ್ಲಿ ಮೇಲೆ ನಾವು ಲಾಸ್ಟ್ ಟೈಮ್ ಮಾತು ಮಾತಾಡ್ಕೊಂಡಂಗೆ ಮಗಳು ಬಂದು ಎಷ್ಟೋ ಸತಿ ಕರೀತಾದರೆ ಲಾಸ್ಟಿಗೆ ಮತ್ತೊಂದು ಸತಿ ಬಂದು ಕರೀತಾರೆ ಮಗಳು ಅವರು ಹೊಸ ಮನೆ ಕಟ್ಕೊಂಡಿರ್ತಾರೆ ಅಮ್ಮ ಒಂದು ಸತಿ ಬಾಮ ಅಣ್ಣಂದ್ರಂತೂ ಬರಲ್ಲ ಇರೋ ಅಣ್ಣ ಅಣ್ಣಂದ್ರಿಬ್ಬರು ಇಲ್ಲೇ ಇದ್ದಾರೆ ಒಬ್ಬ ಇಲ್ಲವೇ ಇಲ್ಲ ಅಪ್ಪ ಇಲ್ಲ ನನಗೆ ಯಾವ ನೆಂಟರು ಇಲ್ಲ ಅಷ್ಟೊತ್ತಿಗೆ ಯಾಕಂದರೆ ಚಿಕ್ಕಪ್ಪ ದೊಡ್ಡಪ್ಪ ಅಂದರೆ ಎಲ್ಲರೂ ತೀರ್ಕೊಂಡ್ಬಿಟ್ಟಿರ್ತಾರೆ ಆ ಹುಡ್ಗಿ ಕೂಡ ಅಂದರೆ ಇವರು ಮೂರು ಜನನೇ ಇವರು ಮೂರು ಜನ ಮತ್ತೆ ಆ ಊರು ಬಿಟ್ಟು ಹೋಗೋರೇ ಅಲ್ಲ ಕೇಳ್ಕೊಳ್ತಾರೆ ಆತ ಮಗಳು ಬಂದು ಒಂದು ಸತಿ ಬಾಮ್ಮ ನಿನ್ನ ಪಾದದಲ್ಲಿ ನನಗೆ ಅಂತ ನನ್ನ ತಾಯಿ ಮನೆಯವರು ಅಂತೂ ಯಾರಿದಾರಮ್ಮ ಒಂದು ಸತಿ ಆ ಮನೆ ಒಳಗಡೆ ಕಾಲು ಇಟ್ಬಿಟ್ಟು ಹಂಗೂ ಬಂದ್ಬಿಡಮ್ಮ ನೀನು ನನಗೂ ಸಂತೋಷ ಆಗುತ್ತೆ ಅಂತ ಕಣ್ಣಲ್ಲಿ ನೀರಿಟ್ಕೊಂಡು ಕೇಳ್ಕೊಳ್ತಾರಂತೆ ಮಾಸ್ಟರ್ಸ್ ಆದರೆ ಆ ತಾಯಿ ಒಂದೇ ಅಯ್ಯ ಅವರಿಗೆ ನಮಗೆ ಯಾವಾಗಲೂ ನಮ್ಮ ಇನ್ನರು ಹೇಳ್ತಾ ಇರ್ತದೆ ಮಾಸ್ಟರ್ಸ್ ಹೌದು ನೀನು ಇದನ್ನು ಮಾಡಬೇಡ ಇದು 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 ಮಾಡಿದ್ರೆ ನಿನಗೇನೋ ಆಪತ್ತಾಗುತ್ತೆ ಅಂತ ಆ ತಾಯಿಗೆ ಯಾವತ್ತ ಜ್ವರ ಬಂದು ಆ ಭಗವಾನು ಆ ಅರುಣಾಚಲೇಶ್ವರನಿಗೆ ಯಾವತ್ತು ಬೇಡ್ಕೊಂಡ್ರು ನಿನ್ನ ಒಂದು ಆಲಿಂಗನ ಬಂದರೆ ಯಾವ ಕರ್ಮಕಾಂಡಗಳು ಮಾಡೋವಂಥ ಅವಶ್ಯಕತೆ ಇಲ್ಲ ತಂದೆ ನೀನು ಯಾಕೆ ಕರ್ಣ ತೋರಿಸಿಲ್ಲ ನನ್ನ ತಾಯಿಗೆ ಅಂತ ಕೇಳ್ಕೊಂಡ್ರು ಅದನ್ನು ಕೇಳ್ಕೊಂಡಾಗ್ಲಿಂದ ಈ ಮಗನಲ್ಲೇ ಶಕ್ತಿ ಅವರು ಕಂಡುಕೊಂಡ್ರು ಅವ್ರಿಗೇನು ಭಯ ಬಂದಿತ್ತು ಅಂದರೆ ನಾನು ಊರು ಬಿಟ್ಟೋದಾಗ ಅಲ್ಲೆಲ್ಲರೂ ಸತ್ತೋದ್ರೆ ನನಗೆ ಮೋಕ್ಷ ಸಿಗಲ್ವೇನೋ ನನಗೆ ಸರಿಯಾದ ಸರಿಯಾಗಿ ಯಾರು ನೋಡ್ಕೊಳ್ಳಲ್ವೇನೋ ಈ ಸಾವಿನ ಭಯ ಅವ್ರಿಗೆ ಬಂದ್ಬಿಟ್ಟಿತ್ತು ಮಾಸ್ಟರ್ಸ್ ಅದಕ್ಕೆ ಅವ್ರ ಮಗಳು ಬಂದು ಕೇಳ್ಕೊಂಡಾಗ ಇಲ್ಲಮ್ಮ ನಾನು ಈ ಜಾಗ ಬಿಟ್ಟು ಎಲ್ಲೂ ಬರಲ್ಲ ನನ್ನ ಆಶೀರ್ವಾದ ನಿನಗಿರುತ್ತೆ ನೀನು ಗೃಹಪ್ರವೇಶ ಮಾಡ್ಕೋ ನಾನು ಬರೋಲ್ಲ ಅಂತ ಹೇಳಿಬಿಟ್ಟು ನಿರ್ದಾಕ್ಷಿಣ್ಯವಾಗಿ ಹೇಳಿ ಕಳಿಸ್ಬಿಡ್ತಾರೆ ಮಾಸ್ಟರ್ಸ್ ಆ ಮಗಳನ್ನ ಆ ಮಗಳು ಆವಾಗಲೂ ಕೂಡ ಕಣ್ಣಲ್ಲಿ ನೀರು ಹಾಕ್ಕೊಂಡೇ ಹೋಗ್ತಾರಂತೆ ನನ್ನವ್ರನ್ನೋರು ಯಾರು ಇದ್ದೂ ಇಲ್ದ್ರಂಗೆ ಆಗ್ಬಿಟ್ನಲ್ಲ ನಾನು ಅಂತ ಈ ಥರ ಇದ್ದ ಸಮಯದಲ್ಲಿ ಅವ್ರು ಯಾವ ಅಷ್ಟೊತ್ತಿಗೆ ಆಶ್ರಮದಲ್ಲಿ ಎಲ್ಲ ಆಶ್ರಮ ಆಗಿರಲ್ಲ ಅಷ್ಟೊತ್ತಿಗೆ ಬರೋರು ಹೋಗೋವ್ರ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿರ್ತಾರೆ ಎಲ್ಲರನ್ನೂ ಒಂದು ತನ್ನ ಮಕ್ಕಳಾಗಿ ಸ್ವೀಕರಿಸಿರ್ತಾರೆ ಎಲ್ಲ ಪ್ರೇ ಒಂದು ಸ್ನೇಹಿತರಾಗಿ ಅವ್ರ ಜೊತೆ ಬಂದವನು ವಯಸ್ಸಾದವ್ರನ್ನ ಅವರ ಒಂದು ಸ್ನೇಹಿತರಾಗಿ ತೊಗೊಂಡು ಎಲ್ಲರ ಜೊತೆ ಖುಷಿ ಖುಷಿಯಾಗಿರ್ತಾರೆ ಅಂಥ ಸಮಯದಲ್ಲಿ ಮಾಸ್ಟರ್ಸ್ ಅವರು ಅಂದ್ಕೊಂಡಿದ್ದ ಆ ಒಂದು ಘಟನೆ ಅವ್ರು ಏನು ಭಯ ಪಡ್ತಾಯಿದ್ರು ಆ ಒಂದು ದಿನ ಬಂದೇ ಬರುತ್ತೆ ದಿನ 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 ಬರ್ತಾ 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 ಸ್ವಲ್ಪ ಅವ್ರ ದೇಹ ಕೂಡ ಕ್ಷೀಣಿಸ್ತಾ ಇರ್ತದೆ ಒಂದು ದಿನ ತುಂಬಾ ಅವರು ಹುಷಾರದಂಗಾಗಿ ಸ್ವಲ್ಪ ಆಹಾರ ಕೂಡ ತೊಗೊಳೋದು ಕಮ್ಮಿ ಮಾಡಿರ್ತಾರೆ ಅದು ಎಲ್ಲರೂ ಹೇಳ್ತಾ ಇರ್ತಾರೆ ಅಮ್ಮ ಇವತ್ತೇನು ತೊಗೊಂಡಿಲ್ಲ ಭಗವಾನ್ ಆಹಾರ ಏನು ಇಲ್ಲ ಸ್ವಲ್ಪ ನೋಡ್ಕೊಬಾರ್ದು ಹಾಗೆ ಹಿಂಗೆ ಅಂದರೆ ಅವ್ರ ಉತ್ತರ ಇನ್ನೇನಿರುತ್ತೆ ಮಾಸ್ಟರ್ಸ್ ಸೌನ್ ಮೌನವಾಗೇ ಇರ್ತಾರೆ ಒಂದು ಐದು ವರ್ಷ ಆರು ವರ್ಷ ಬಾಯಿ ಬಿಟ್ಟು ಒಂದು ಮಾತು ಆಡ್ದ್ರೇನೋ ಮೌನ ಮಾಡಿದಂಥ ಮಹಾನ್ ಯೋಗಿ ಮಾಸ್ಟರ್ಸ್ ಅವರು ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಅವರೂಪಾಕ್ಷ ಗುಹೆಗೆ ಬಂದ ಮೇಲೆ ಇನ್ನು ಬರೋರು ಹೋಗೋರು ಏನಾರು ಇದ್ರೆ ಆ ಸಮಯದಲ್ಲಿ ಒಂದೋ ಎರಡೋ ಮಾತಾಡಿದವರು ಅವರು ಆ ಥರ ಹೇಳ್ದಾಗಲೂ ಕೂಡ ಸೈಲೆಂಟ್ ಆಗಿಬಿಡ್ತಾರೆ ಆದರೆ ಒಂದು ದಿನ ಸಮಯ ಅವರು ಇನ್ನು ಇರೋಲ್ಲ ಹೊರಡ್ತಾರೆ ಅಂತ ಗೊತ್ತಾಗುತ್ತೆ ಆವಾಗ ಎಲ್ಲರೂ ಅಡುಗೆ ಮಾಡಿ ಇವ್ರ ಪಕ್ಷಗೂ ಎಲ್ಲಿ ಎಲ್ಲರೂ ಊಟಕ್ಕೆ ಇಟ್ಕೊಂಡು ಕಾಯ್ತಾಯಿರ್ತಾರೆ ಭಗವಾನ್ ಬನ್ನಿ ಊಟ ಮಾಡೋಣ ಅಮ್ಮ ಏನು ತೊಗೊಳ್ತಾರೆ ನಿಮ್ಮ ಕೈಯಿಂದ ಏನಾದರೂ ಕುಡಿಸಿ ಅಂತಂದರೆ ಕೂಡ ಅವ್ರು ಏನು ಮಾತಾಡಲ್ಲ ಸುಮ್ಮನೆ ಹೋಗ್ಬಿಟ್ಟು ಅವರ ತಾಯಿನ ಬೆಳಗಿನ ಜಾವ ಮಾಸ್ಟರ್ಸ್ ಬೆಳಗಿನ ಜಾವ ನಾಲ್ಕು ನಾಲ್ಕೂವರೆ ಗಂಟೆಯಲ್ಲಿ ಹೋಗ್ಬಿಟ್ಟು ಆ ತಾಯಿನ ಎತ್ತು ತನ್ನ ಮಡಿಲಲ್ಲಿ ಮಲಗಿಸ್ಕೊಂಡು ಎಡಗೈ ಅವರ ಸಹಸ್ರಾರದ ಮೇಲೆ ನಡೀ ನೆತ್ತಿ ಮೇಲೆ ಇಟ್ಬಿಟ್ಟು ಇನ್ನೊಂದು ಕೈನ ಹೃದಯದ ಮೇಲೆ ಇಡ್ತಾರಂತೆ ಮಾಸ್ಟರ್ಸ್ ಆ ಬೆಳಗಿನ ಜಾವ ಹೋಗಿ ಇಟ್ಟವರು ರಾತ್ರಿ ಎಂಟು ಗಂಟೆವರೆಗೂ ಅವರು ಆ ಜಾಗ ಬಿಟ್ಟು ಕದಲೋದಿಲ್ಲ ಮಾಸ್ಟರ್ಸ್ ಅವ್ರ ತಾಯಿನ ತೊಡೆ ಮೇಲೆ ಮಲಗಿಸ್ಕೊಂಡು ಎರಡು ಕೈಯನ್ನು ತೆಗೆಯೋದಿಲ್ಲ ಅವರ ತಾಯಿನೂ ಕದಲಿಸೋದಿಲ್ಲ ಅವರು ಕಣ್ಣು ಮುಚ್ಕೊಂಡು ಎಡಗೈಯಿ ತಲೆ ಮೇಲೆ ಬಲಗೈಯಿ ಹೃದಯದ ಮೇಲೆ ಇಟ್ಬಿಟ್ಟು ಸಾಯಂಕಾಲ ಎಂಟು ಗಂಟೆವರೆಗೂ ಕೂತಿರ್ತಾರಂತೆ ಮಾಸ್ಟರ್ಸ್ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಊಟಕ್ಕೂ ತಿಂಡಿಗೆ ಎಲ್ಲ ಇನ್ನು ಎಲ್ಲರಿಗೂ ಕೇಳೋಕ್ಕೂ ಯಾರಿಗೂ ಧೈರ್ಯ ಸಾಲಲ್ಲ ಅಡುಗೆ ಮಾಡಿಟ್ಟವ್ರು ಸುಮ್ಮನೆ ಕಾಯ್ತಾಯಿರ್ತಾರೆ ಅವರು ಊಟ ಮಾಡೋಲ್ಲ ಇವ್ರಿಗೋಸ್ಕರ ಕಾಯ್ಕೊಂಡು ಏನಾಗುತ್ತೆ ಏನಾಗುತ್ತೆ ಅಂತ ಎಲ್ಲರಿಗೂ ಒಂಥರ ಯಾಕಂದ್ರೆ ಆ ತಾಯಿ ಜೊತೆ ಎಲ್ಲರೂ ಅಷ್ಟೊತ್ತಿಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿರ್ತಾರೆ ಆ ತಾಯಿನ ಕಳ್ಕೊಳ್ಳೋದು ಅವ್ರಿಗೂ ಇಷ್ಟ ಇರಲಿಲ್ಲ ಯಾಕಂದ್ರೆ ತಾಯಿ ಬಂದ ಮೇಲೆ ಒಲೆ ಅಂತ ಅನ್ಸಿದ್ರು ಅವ್ರು ಅಡುಗೆ ಮಾಡಿಕೊಡ್ತಾಯಿದ್ರು ಅಷ್ಟೆಷ್ಟೋ ರುಚಿ ರುಚಿಯಾಗಿ ಒಬ್ಬೊಬ್ರಿಗೆ ಊಟಗಳು ಸಿಗ್ತಾಯಿತ್ತು ಆ ಪ್ರೀತಿಯಿಂದ ಕೊಡೋ ಅಂಥ ಊಟ ಆ ಆಹಾರ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅಲ್ಲ ಮಾಸ್ಟರ್ಸ್ ಅಂಥ ತಾಯಿನ ಕಳ್ಕೊಬೇಕು ಅಂದರೆ ಯಾವ ಮಕ್ಳಿಗಾದರೂ ದುಃಖ ಆಗುತ್ತೆ ಆ ಥರ ಎಲ್ಲರೂ ದುಃಖದಲ್ಲಿ ಕೂತಿರ್ತಾರೆ ಆದರೆ ರಾತ್ರಿ ಎಂಟು ಗಂಟೆ ಆದಮೇಲೆ ಭಗವಾನ್ ಅವರ ಅಮ್ಮನ್ನ ಕೆಳಗಡೆ ಮಲಗಿಸಿ ಬಂದ್ಬಿಟ್ಟು ಎಲ್ಲರೂ ಬನ್ನಿ ಎಲ್ಲರೂ ಊಟ ಮಾಡಿ ಎಲ್ಲ ಆಯಿತು ಇನ್ನೇನಿಲ್ಲ ಎಲ್ಲ ಮುಗೀತು ಎಲ್ಲ ಊಟ ಮಾಡಿ ಅಂತ ಹೇಳಿಬಿಟ್ಟು ನಮ್ಮ ಪತ್ರಿ ಸರ್ ನಿಜವಾಗ್ಲೂ ಮಾಸ್ಟರ್ಸ್ ಯಾಕಂದರೆ ಪತ್ರಿ ಸಾರ್ ಮತ್ತೆ ಮತ್ತೆ ನಾವು ಜ್ಞಾಪಿಸ್ಕೊಳ್ತೀವಿ ಅಂದರೆ ಅವರು ಸಾವು ಅಂದರೆ ಸಂಭ್ರಮ ಅಂತ ಹೇಳಿದರು ಮಾಸ್ಟರ್ಸ್ ಆದರೆ ಆ ಸಂಭ್ರಮ ಯಾಕೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಯಾರಾದರೂ ಸಾವು ಸಂಭ್ರಮ ಪಡ್ತಾರೋ ಫಸ್ಟು ಯಾರ ಮನೆಗೆ ಹೋಗ್ಬಿಟ್ಟು ಅರ್ಧ ಚಾಕ್ಲೇಟ್ ಬರ್ತಡೆ ಕೊಟ್ಟು ಅರ್ಧ ಚಾಕ್ಲೇಟು ಇಟ್ಕೊಂಡು ಇವಾಗಲೇ ಸಾವು ಆದರೆ ಕೊಡೋಣ ಅಂತ ಇಟ್ಕೊಂಡಿದೀನಿ ಅಂದಾಗ ಆ ತಂದೆ ತಾಯಿ ತುಂಬ ದುಃಖ ಆಯ್ತಂತೆ ಏನಪ್ಪ ಬರ್ತಡೆ ಕರೆದ್ರೆ ಗುರುಗಳು ಈ ಥರ ಮಾತಾಡ್ತಾರೆ ಅಂತ ಆದರೆ ಸತ್ಯ ಯಾವಾಗಲೂ ನಮಗೆ ಕಠಿಣವಾಗಿ ಕಾಣಿಸುತ್ತೆ ಮಾಸ್ಟರ್ಸ್ ಸತ್ಯನ ಒಪ್ಕೊಳ್ಳೋಕೆ ನಾವು ಯಾವತ್ತೂ ರೆಡಿ ಇರಲ್ಲ ಸುಳ್ಳಲ್ಲಿ ಬೇಕಾದ್ರೆ ಸಂತೋಷವಾಗಿ ಜೀವನ ಮಾಡಿಬಿಡ್ತೀವಿ ಆ ಥರ ಭಗವಾನ ಅವ್ರ ತಾಯಿನ ಕಳಿಸ್ಬಿಟ್ಟು ಬಂದು ಎಲ್ಲರನ್ನೂ ಕೂತ್ಕೊಂಡು ಎಲ್ಲರು ಊಟ ಬಡಿಸಂತ ಅವ್ರ ಕೈಯಾರೆ ಎಲ್ಲರಿಗೂ ಊಟ ಬಡಿಸಿ ಆ ಪ್ರಸಾದನ ಎಲ್ಲರಿಗೂ ಕೊಟ್ಟು ಎಲ್ಲಾರನ್ನೂ ಸಂತೋಷ ಊಟ ಮಾಡಿ ಅಂತ ಹೇಳಿದ್ರಂತೆ ಆದರೆ ಯಾರಿಗೂ ಭಗವಾನ್ಗೆ ಎದುರು ಮಾತಾಡೋಷ್ಟು ಧೈರ್ಯ ಇರಲಿಲ್ಲ ಎಲ್ಲರೂ ಸಂತೋಷ ಸಂತೋಷವಾಗಿ ಎಲ್ಲರೂ ಊಟ ಮಾಡಿ ಮುಗಿಸ್ಕೊಂಡು ಅಲ್ಲಿ ಕೂತ್ಕೊಂಡು ಅರುಣಾಚಲೇಶ್ವರ ಆ ಭಜನೆಗಳು ಅಯ್ಯ ಅರುಣಾಚಲ ಶಿವ ಅನ್ನೋ ಅಂತ ಆ ನಾಮಸ್ಮರಣೆ ಮಾಡ್ತಾ ಆ ಕೀರ್ತನೆಗಳು ಮಾಡ್ತಾ ಆ ಲಲಿತಾ ಸ್ತೋತ್ರ ನಾಮಗಳು ಎಲ್ಲನೂ ಆ ದೇವ್ರ ಭಕ್ತಿ ಹಾಡುಗಳೆಲ್ಲ ಹೇಳ್ಕೊಂಡು ರಾತ್ರಿ ಎಲ್ಲ ಕಳೀತಾರೆ ರಾತ್ರಿಯೆಲ್ಲ ಕಳೆದ ಮೇಲೆ ಇನ್ನು ರಾತ್ರಿಯಲ್ಲಿ ನಾವು ಅವರು ಎಲ್ಲಿ ಸಮಾಧಿ ಮಾಡೋಕೆ ಅವರಿಗೆ ಕತ್ತಲೆಯಲ್ಲಿ ಏನು ಮಾಡಬೇಕ ಅವಾಗ ಇವಾಗ ಒಂಥರ ಲೈಟ್ಗಳದೆಲ್ಲ ಏನು ಇರಲಿಲ್ಲ ಮಾಸ್ಟರ್ಸ್ ಅದಕ್ಕೆ ಅವರು ರಾತ್ರಿ ಎಲ್ಲ ಅಲ್ಲಿದ್ದವರೆಲ್ಲ ಭಜನೆಗೋಷ್ಠಿ ಮಾಡಿಕೊಂಡು ಎಲ್ಲರೂ ದುಃಖ ಒಳಗಡೆ ಇದ್ದರೆ ಕೂಡ ಸಂತೋಷವಾಗಿ ಹಾಡುಗಳು ಹೇಳ್ಕೊಂಡು ಎಲ್ಲ ಮಾಡ್ಕೊಂಡು ಬೆಳಗ್ಗೆ ಯಾರಿಗೂ ಗೊತ್ತಾಗ್ದ್ರಂಗೆ ಐದು ಗಂಟೆಗೆ ನಾಲ್ಕೂವರೆನ ಐದು ಗಂಟೆಗೇ ಅಮ್ಮನ್ನ ಕರ್ಕೊಂಬಂದು ಕೆಳಗಡೆ ಒಂದು ಸಮಾಧಿ ಮಾಡಿಬಿಡೋಣ ಹೇಳ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟು ಸ್ವಲ್ಪ ಅವರ ಸ್ನೇಹಿತರ ಜೊತೆಗೆ ಅಲ್ಲಿದ್ದ ಶಿಷ್ಯಂದ್ರ ಜೊತೆಗೆ ಸೇರಿಕೊಂಡು ಅದು ಎಷ್ಟು ಬೇಕಷ್ಟು ಗುಂಡಿ ತೋಡಿ ಅಲ್ಲಿ ಚಿಕ್ಕ ಚಿಕ್ಕ ಇಟ್ಕೆಗಳು ಅದೆಲ್ಲ ಇವಾಗ ಏನು ರಮಣಾಶ್ರಮ ಅಂತ ಇವತ್ತು ನಾವು ಅಷ್ಟು ಅದ್ಭುತವಾಗಿ ಎಲ್ಲರೂ ಎನರ್ಜಿ ಇದ್ದೀವೋ ಆ ಜಾಗ ಬಂದು ಆ ಹೊತ್ತಿಗೆ ಅದು ಸ್ಮಶಾನ ಮಾಸ್ಟರ್ಸ್ ರುದ್ರಭೂಮಿ ಅದು ಆ ರುದ್ರಭೂಮಿಗೆ ಬಂದ್ಬಿಟ್ಟು ಅವರು ಯಾರಿಗೂ ಗೊತ್ತಾಗ್ದು ಬೆಳಕಾಗುವಷ್ಟರಲ್ಲಿ ಸಮಾಧಿ ಮಾಡಿಬಿಡ್ಬೇಕು ಅಂತ ಹೇಳಿ ಅವರು ಗುಂಡಿ ತೋಡಿ ಅವ್ರ ಕೈಲಿರು ಆಯುಧಗಳ ಹತ್ರನೇ ಅವ್ರಿಗೆ ಗುಂಡಿ ತೋಡಿ ಎಲ್ಲ ಮಾಡಿ ಚಿಕ್ಕ ಚಿಕ್ಕ ಇಟಿಕೆಗಳಿದ್ರೆ ಆ ಇಟ್ಕೆಗಳು ತೊಗೊಂಬಂದು ಅದನ್ನೇ ಸ್ವಲ್ಪ ಮಣ್ಣು ಥರ ಕಲಿಸ್ಬಿಟ್ಟು ಅದು ಸಮಾಧಿ ಥರ ಮಾಡಿಬಿಟ್ಟು ಮಾಡಿಬಿಡೋಣ ಅಂತ ಇರ್ತಾರಂತೆ ಮಾಸ್ಟರ್ಸ್ ಅಷ್ಟೊತ್ತಿಗೆ ಐದು ಗಂಟೆಗೆ ಊರೊಳಗಡೆ ಹೆಂಗೆ ಹೆಂಗೆ ಗೊತ್ತಾಗ್ಬಿಡ್ತೋ ಗೊತ್ತಿಲ್ಲ ಇಡೀ ತಿರುವಣ್ಣಾಮಲೆ ಊರಲ್ಲಿರೋ ಜನಗಳೆಲ್ಲ ಮಾಸ್ಟರ್ಸ್ ಒಂದು ಜನ ಸಮೂಹ ಅಂದರೆ ಸಮುದ್ರ ಥರ ಸೇರಿಬಿಟ್ರಂತೆ ಆರು ಏಳು ಗಂಟೆಗೆ ಜನ ಸಮೂಹ ಅಂದರೆ ಇಡೀ ಆ ಎಲ್ಲ ಜನ ಸಮೂಹ ಸೇರಿಬಿಟ್ರಂತೆ ಮಾಸ್ಟರ್ಸ್ ಆ ತಾಯಿ ಅಷ್ಟೊತ್ತಿಗೆ ಎಲ್ಲರಿಗೂ ಪರಿಚಯ ಆಗಿದ್ರು ಇಂಥ ಭಗವಾನ್ ಅವರ ತಾಯಿ ಅಂದರೆ ಅದೊಂಥರ ಎಲ್ಲರಿಗೂ ವಿಶೇಷ ಎಲ್ಲರೂ ಒಬ್ಬರು ಒಂದು ಬಾಯಿಂದ ಒಂದು ಬಾಯಿಂದ ಕೇಳಿ ಕೇಳಿ ಕೇಳಿದವರೆಲ್ಲ ಓಡ್ಬಂದು ಓಡ್ಬಂದು ಎಲ್ಲರೂ ಪೂಜೆ ಸಾಮಗ್ರಿಗಳು ಪಂಚಾಮೃತಗಳಂತೆ ಎಲ್ಲ ಹಾಲು ಮೊಸರು ತುಪ್ಪ ಎಲ್ಲನೂ ಅಭಿಷೇಕದ ವಸ್ತುಗಳು ಪೂಜೆ ಸಾಮಗ್ರಿಗಳು ಹೂವುಗಳು ಇವ್ರ ಹತ್ರ ಯಾಕಂದರೆ ಇವ್ರ ಹತ್ರ ಏನು ಇಲ್ಲ ಅವ್ರು ಏನು ಒಂದು ಹೂವು ಕೂಡ ಅವರು ಯಾಕಂದರೆ ರಮಣ ಮಹರ್ಷಿಗಳು ನಮ್ಮ ಪತ್ರಿಸ್ತಾರ್ಥಾರನ ಅವರು ಹೇಳ್ತಾಯಿದ್ರು ಮಾಸ್ಟರ್ ಹೂದು ಹೂವನ ಕೇಳಬೇಡಿ ಗಿಡದಿಂದ ಅಂತ ಅದರಿಂದ ಅವರು ಯಾರೂ ಒಂದು ಹೂವು ಕೂಡ ಇಟ್ಕೊಂಡಿರಲಿಲ್ಲ ಅಲ್ಲಿ ಆದರೆ ಊರಿಂದ ಬಂದು ಜನಗಳು ಆ ಹೂವುಗಳು ಆ ಸಾಮಗ್ರಿಗಳು ಎಲ್ಲಿಂದ ತಂದ್ರೆ ಗೊತ್ತಿಲ್ಲ ಬಂದು ಆ ಸಮಾಧಿನೆಲ್ಲ ಇನ್ನೂ ಚೆನ್ನಾಗಿ ಇದು ಮಾಡಿ ಎಲ್ಲರೂ ಸೇರಿ ಆ ತಾಯಿನ ಸಮಾಧಿಯಲ್ಲಿ ಕೂರಿಸಿ ಅಭಿಷೇಕ ಮಾಡಿ ಆ ಎಲ್ಲ ಅಭಿಷೇಕ ವಸ್ತುಗಳು ಕೂಡ ದೂಪ ದೀಪಗಳು ಹಾಕಿ ಅಭಿಷೇಕಗಳು ಮಾಡಿ ಕರ್ಪೂರ ಗಡ್ಡೆಗಳಂತೆ ಮಾಸ್ಟರ್ಸ್ ಎಲ್ಲರೂ ಕರ್ಪೂರ ಗಡ್ಡೆಗಳು ತಂದು ಆ ತಾಯಿನ ಯಾವ ಮಟ್ಟಕ್ಕೆ ಪರಿನಿರ್ವಾಣ ಮಾಡಿದ್ರು ಅಂದರೆ ನಾವು ಪತ್ರೀಸಾರ್ನ ಕಣ್ಣಿಂದ ನೋಡಿದೆವು ಮಾಸ್ಟರ್ಸ್ ಅವ್ರನ್ನಾದರೂ ನಾವು ಕಣ್ಣಿಂದ ನೋಡಿಲ್ಲ ಇದನ್ನು ನಾವು ನೆನೆಸ್ಕೊಬೋದು ಪರಿನಿರ್ವಾಣ ಸಮಯದಲ್ಲಿ ಯಾವ ಥರ ಜನ ಸಮೂಹ ಯಾವ ಥರ ಪರಿನಿರ್ವಾಣಕ್ಕೆ ಸಮಾಧಿ ಹೊಂದುತ್ತಾರೆ ಪುಣ್ಯಾತ್ಮರು ಅಂದರೆ ಆ ಪುಣ್ಯ ನಮಗೂ ಸಿಗುತ್ತೆ ಮಾಸ್ಟರ್ಸ್ ಪುಣ್ಯಾತ್ಮರು ಅವ್ರು ಮಾತ್ರನಲ್ಲ ನಾವು ಕೂಡ ಆ ಪುಣ್ಯಾತ್ಮರೆ ಇವತ್ತು ಅವ್ರನ್ನ ನೋಡಿದ್ವಿ ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ ಆ ದಾರಿಯಲ್ಲಿ ನಾವು ಇದೀವಿ ಅಂದರೆ ನಾವು ಕೂಡ ಯಾರು ಇಲ್ಲಿ ಸಾಮಾನ್ಯದವ್ರು ಇಲ್ಲ ಮಾಸ್ಟರ್ಸ್ ಇಲ್ಲಿ ಅಂಥ ವೈಭೋಗದಿಂದ ಅಲ್ಲಿ ಆ ಮಹಾಸಮಾಧಿ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅಂತ ಆ ಈಶ್ವರನೊಳಗಡೆ ಈಶ್ವರನಾಗಿ ಆ ಮಹಾ ತಾಯಿನ ಪರಿನಿರ್ವಾಣನ ಆ ಸಮಾಧಿನ ಅದ್ಧೂರಿಯಾಗಿ ಮಾಡ್ಬಿಡ್ತಾರಂತೆ ಮಾಸ್ಟರ್ಸ್ ಆ ತಾಯಿನ ಒಳಗಡೆ ಇಳಿಸುವಾಗ ಅದೆಲ್ಲ ಮಾಡುವಾಗ ಭಗವಾನ್ ಕಣ್ಣಲ್ಲಿ ಯಾರೋ ಅದನ್ನು ನೋಡೋರು ಯಾರೋ ಒಬ್ಬೊಬ್ಬರು ನೋಡ್ತಾರೆ ಮಾಸ್ಟರ್ಸ್ ಅದು ನೋಡಿದಾಗ ಅವರು ಆ ತಾಯಿನ ಕಳಿಸೋ ಸಮಯದಲ್ಲಿ ಆ ಕಣ್ಣಲ್ಲಿ ಒಂಚೂರು ನೀರು ಬಂದ್ಬಿಡ್ತಂತೆ ಅದು ಆ ಕಣ್ಣರಪ್ಪೆಯಿಂದ ಮುಚ್ಚಿಟ್ಕೊಂಡ್ರಂತೆ ಅವ್ರು ಗೊತ್ತಾಗ್ದಾರಂಗೆ ಅರುಣಾಚಲ ಶಿವ ಅರುಣಾಚಲ ಶಿವ ಅಂತ ಇದ್ದರೆ ಆ ಅಮ್ಮನ್ನ ಅಲ್ಲಿ ಒಳಗಡೆ ಇಟ್ಟ ಕರ್ಪೂರ ಗಡ್ಡೆಗಳಿಂದ ಮುಚ್ತಾ ಇದ್ದರೆ ಆ ಸಂಭ್ರಮ ನೋಡಿನ ಅವರಿಗೆ ಸಂತೋಷದ ಆನಂದಭಾಷ್ಪ ನಂದಬಾಷ್ಪ ಇರ್ಬೋದು ತಾಯಿನ ಯಾಕಂದರೆ ಒಂದು ಜನ್ಮಕ್ಕೆ ತಾಯಿ ತಂದೆ ಅನ್ನೋದು ನಮ್ಮ ಜೊತೆಗೆ ಬರೋರು ಈ ಫಿಸಿಕಲ್ ರೂಪದಲ್ಲಿ ಬರೋರು ಯಾಕಂದರೆ ಇಂಥ ಅದ್ಭುತ ಶಕ್ತಿಗೆ ಒಂದು ಜನ್ಮ ಕೊಡಬೇಕು ಅಂದರೆ ಅವರು ಕೂಡ ಎಷ್ಟು ದೊಡ್ಡ ಶಕ್ತಿ ಆಗಿದ್ರೆ ಅವ್ರನ್ನ ಇವರು ಸೆಲೆಕ್ಟ್ ಮಾಡ್ಕೊತಾರೆ ಮಾಸ್ಟರ್ಸ್ ಅಂಥ ಒಂದು ಮಹಾನ್ ಚೇತನ್ಯನ ಕಳಿಸ್ಕೊಡ್ಬೇಕು ಅಂದರೆ ಅಂಥ ಮಹಾನ್ ವ್ಯಕ್ತಿ ಪೂರ್ತಿ ಡಿಟ್ಯಾಚ್ಮೆಂಟ್ ಇರೋ ವ್ಯಕ್ತಿ ಕಣ್ಣಲ್ಲೂ ಕೂಡ ನೀರು ಬಂದ್ಬಿಡ್ತಂತೆ ಅದನ್ನು ನೋಡಿದಾಗ ಸುತ್ತಿರೋರು ಕೂಡ ಎಲ್ಲರಿಗೂ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಆದರೆ ಕೂಡ ಸಂತೋಷದಿಂದನೇ ಆ ಸಮಾಧಿನ ಪೂರೈಸಿ ಇವತ್ತು ಅರುಣಾಚಲಮಲ್ಲಿ ನಾವು ಹೋದರೆ ರಮಣ ಮಹರ್ಷಿ ಆಶ್ರಮಕ್ಕೆ ಯಾರು ಹೋಗ್ತೀವೋ ಮಾತೃಭೂತೇಶ್ವರ ಆಲಯಂ ಅಂತ ಇವತ್ತು ಪ್ರಸಿದ್ಧಿಯಾಗಿ ದಿನ ಬೆಳಗ್ಗೆದ್ದು ಬೆಳಗ್ಗೆ ಸಾಯಂಕಾಲ ಬ್ರಹ್ಮೋತ್ಸವ ನಡೆಯೋ ಥರ ನಡೀತಾ ಇರ್ತದೆ ಮಾಸ್ಟರ್ಸ್ ಪೂಜಾ ಪುನಸ್ಕಾರಗಳು ಇವತ್ತು ಅಭಿಷೇಕಗಳಲ್ಲಿ ಮಾಡ್ತಾಯಿರ್ತಾರೆ ಅಂಥ ಅದ್ಭುತವಾದ ಪ್ರದೇಶವಾಗಿ ತಯಾರಾಗಿರೋದೇ ಆ ಸಮಾಧಿನೇ ಈ ಅಳಗಮ್ಮ ಅನ್ನೋ ರಮಣ ಮಹರ್ಷಿ ಅವರ ತಾಯಿ ಒಂದು ಸಮಾಧಿ ಮಾಸ್ಟರ್ಸ್ ಮಾತೃಭೂತೇಶ್ವರಾಲಯ ಎಷ್ಟೋ ಜನ ಗೊತ್ತಿರ್ಬೋದು ಇನ್ನು ಮುಂದಕ್ಕೆ ಹೋಗೋರು ಗೊತ್ತಾಗ್ಲಿ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಮಾಸ್ಟರ್ಸ್ ಆ ಮಾತೃಭೂತೇಶ್ವರ ಆಲಯೇ ರಮಣ ಅವರ ತಾಯಿದು ಸಮಾಧಿ ಮಾಸ್ಟರ್ಸ್ ಆ ಸಮಾಧಿ ಎಲ್ಲ ಮಾಡಿಬಿಟ್ಟು ಬಂದು ಮತ್ತೆ ಅದೇ ಥರ ಎಲ್ಲರಿಗೂ ಪ್ರಸಾದ ಹಂಚಿದ್ರಂತೆ ಎಲ್ಲರಿಗೂ ಊಟಗಳು ಕೊಟ್ರಂತೆ ಎಲ್ಲರೂ ಬಂದು ಊಟಗಳು ಕೊಟ್ಟು ಎಲ್ಲರಿಗೂ ಪ್ರಸಾದ ಮಾಡಿಸಿ ಎಲ್ಲರೂ ಸುಧಾರಿಸ್ಕೊಂಡು ಆ ರಾತ್ರಿ ಎಲ್ಲನೂ ಭಜನೆಗಳಿದೆ ಥರನೇ ಭಜನೆಗಳು ಮಾಡಿ ಅಮ್ಮನಿಗೆಲ್ಲ ಮಾಡಿದ ಮೇಲೆ ಮಾರನೇ ದಿನ ಯಾರೋ ಹಿಂಗೆ ಸತ್ಸಂಗ ಕೂತ್ಕೊಂಡು ಅಲ್ಲಿದ್ದ ಭಕ್ತರಲ್ಲಿ ಒಬ್ಬರಿಗೆ ಆ ಒಂದು ಏನು ಮಾಡಿದ್ರಿ ಇವರು ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಎರಡು ಕೈ ತಲೆ ಮೇಲೊಂದು ಹೃದಯದ ಮೇಲೆ ಇಟ್ಕೊಂಡು ಯಾಕಂದರೆ ಸುಮಾರು ಒಂದು ಹದಿನೈದು ಹದಿನಾರು ಗಂಟೆಗಳ ಕಾಲ ಆಗುತ್ತೆ ಮಾಸ್ಟರ್ಸ್ ಇಷ್ಟು ಟೈಮು ಇಟ್ಕೊಂಡು ಅವರು ಏನು ಮಾಡಿದ್ರು ಭಗವಾನ್ ಯಾಕೆ ಆ ಥರ ಇಟ್ಕೊಂಡ್ರು ಆ ಪ್ರೊಸೆಸ್ ಏನೋ ಅಂತ ಯಾರಿಗೂ ಗೊತ್ತಿಲ್ವಲ್ಲ ಮಾಸ್ಟರ್ಸ್ ನಾವು ಏನಾರು ನೋಡಿದಾಗ ಏನಾಯ್ತು ಅಲ್ಲಿ ಯಾಕೆ ಅಂತ ಇರುತ್ತೆ ಅಲ್ವಾ ಆಸೆ ತಿಳ್ಕೊಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅದನ್ನು ಕೇಳಿದ್ರಂತೆ ಮಾಸ್ಟರ್ಸ್ ಭಗವಾನ್ ಹೌದು ನಾವೊಂದು ಕೇಳ್ತೀವಿ ನಮ್ಗೆ ಹೇಳ್ತೀರಾ ನೀವು ಅಮ್ಮನ್ನ ಯಾಕೆ ನೀವು ಹೃದಯದ ಮೇಲೆ ಒಂದು ಕೈ ತಲೆ ಮೇಲೆ ಒಂದು ಕೈ ಇಟ್ಕೊಂಡು ಬೆಳಗ್ಗೆಯಿಂದ ರಾತ್ರಿವರೆಗೆ ಕೂತಿದ್ರಲ್ಲ ನೀವು ಏನು ನಡೀತು ಯಾಕೆ ಅನ್ಕೂತಿದ್ರೆ ಅದರ ಅರ್ಥ ಏನು ಅಂತ ಕೇಳಿದಾಗ ಮಾಸ್ಟರ್ಸ್ ನಿಜವಾಗ್ಲೂ ನಮ್ಮ ಮಕ್ಕಳೇ ನಮ್ಮ ಗುರುಗಳಾಗಿ ಬಂದಿರ್ತಾರೆ ಅಂತ ಹೇಳೋದಕ್ಕೆ ಅತಿಶಯಕ್ತಿ ಏನಿಲ್ಲ ಮಾಸ್ಟರ್ಸ್ ಅದಕ್ಕೆ ಯಾಕಂದರೆ ನಿಜವಾಗ್ಲೂ ಮಾಸ್ಟರ್ಸ್ ನಮ್ಮ ಪತ್ರಿ ಸಾರನ್ನ ಪ್ರತಿ ಮಾತಲ್ಲೂ ನೆನೆಸ್ಕೊಬೇಕು ನಾವು ಅವರು ಮಕ್ಕಳನ್ನ ಫಸ್ಟು ಮಕ್ಕಳು ಹೇಳೋದನ್ನ ಕೇಳಿಸ್ಕೊಳ್ಳಿ ಮಕ್ಸ ಮಕ್ಕಳನ್ನ ಅಬ್ಸರ್ವ್ ಮಾಡಿ ಹೆಂಗಸರನ್ನ ಅಬ್ಸರ್ವ್ ಮಾಡಿ ಹೆಣ್ಮಕ್ಳನ್ನ ಅವಮಾನ ಮಾಡಬೇಡಿ ಅವ್ರು ಹೇಳೋದನ್ನ ಕೇಳಿಸ್ಕೊಳ್ಳಿ ಅಂತ ಯಾಕೆ ಹೆಣ್ಣುಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಅಷ್ಟು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾಯಿದ್ರು ಅಂತಂದರೆ ಯಾಕಂದರೆ ಯಾವ ತಾಯಿ ಎತ್ತಿರೋ ಮಗು ಯಾವ ಗುರುಗಳಾಗಿ ಬರ್ತಾರೋ ಯಾರಿಗೂ ಗೊತ್ತಿಲ್ಲ ನಮ್ಮ ಮಕ್ಕಳನ್ನ ನಾವು ಇದೋದಿಲ್ಲ ಅದೋದಿಲ್ಲ ಅಂತ ಪ್ರಾಪಂಚಿಕವಾಗಿ ನಾವು ಏನೇನೋ ಆಸೆಗಳಿಟ್ಕೊಂಡು ಅವ್ರನ್ನ ಕಲ್ಮಶ ಮಾಡ್ತಾ ಇರ್ತೀವಿ ಆದರೆ ಆ ಕಲ್ಮಶದಲ್ಲಿ ಇಲ್ದಿರೋ ಅಂಥ ಮಕ್ಕಳವರು ಆ ತಾಯಿ ಇಂಥ ಒಂದು ಮಗನಿಗೆ ಜನ್ಮ ಕೊಟ್ಟಿದ್ದೀವಂಥ ತಾಯಿಗೆ ಅವತ್ತು ಗೊತ್ತಿತ್ತಾ ಆದರೆ ಆ ತಾಯಿಗೆ ಆಗ ಭಗವಾನ್ ಹೇಳೋ ಮಾತಿದೆ ನೋಡಿ ಮಾಸ್ಟರ್ಸ್ ಇದು ನಿಜವಾಗ್ಲೂ ಎಲ್ಲರೂ ಇದನ್ನು ಗಮನ ಇಟ್ಟು ಕೇಳಿ ಮಾಸ್ಟರ್ಸ್ ಯಾಕಂದರೆ ಇದು ನಾನು ಮತ್ತೆ ಮತ್ತೆ ಒತ್ತೆ ಹೊತ್ತಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾವೆಲ್ಲರೂ ಅನ್ಕೊಳ್ತೀವಿ ಏನೇ ಈ ಜನ್ಮ ಬಂದಿದ್ವಿ ಗುರುಗಳು ಸಿಕ್ಕಿದ್ರೆ ನಾವು ಧ್ಯಾನ ಮಾಡ್ತಾಯಿದ್ದಪ್ಪ ನಮ್ಗೆ ಒಳ್ಳೇದಾಗ್ಬಿಡುತ್ತೆ ನಾವೆಲ್ಲ ಮುಗಿಸ್ಕೊಂಡು ಹೋಗ್ಬಿಡ್ತೀವಿ ನಾವು ಏನೋ ಒಂದು ಮಾಡ್ತಾಯಿದ್ವಿ ಅವರೊಂದು ಹೇಳಿದ್ರೆ ನಾವೊಂದು ಇದ್ವಿ ಮಾಸ್ಟರ್ಸ್ ಇವತ್ತು ಪತ್ರಿ ಸಾರ್ನ ಯಾರು ಯಾರು ಅವರ ಪದಗಳನ್ನ ಹಂಡ್ರೆಡ್ ಪರ್ಸೆಂಟು ತಪ್ಪದೇನೇ ಪಾಠಿಸ್ತೀವೋ ಅವ್ರಿಗೂ ಮಾತ್ರ ಆ ಸ್ಥಾನ ಸೇರೋಕ್ಕೆ ಅರ್ಹರಾಗ್ತೀವಿ ಮಾಸ್ಟರ್ಸ್ ನಾವು ಯಾಕಂದರೆ ಒಂದು ಗುರು ಬಾಯಲ್ಲಿ ಒಂದು ಪದ ಬಂತು ಅಂದರೆ ಅದು ಆಶಾ ಅಲ್ಲ ಮಾಸ್ಟರ್ಸ್ ಯಾಕಂದರೆ ಅದಕ್ಕೆ ನಿರ್ವಚನೇ ಈ ಬ್ರಾಹ್ಮಣ ಮಹರ್ಷಿ ತಾಯಿ ಆಗ್ತಾರೆ ಭಗವಾನ್ ಹೇಳೋ ಮಾತು ಏನು ಅಂತಂದರೆ ಆ ತಾಯಿ ಇಂಥ ಮಗನಿಗೆ ಜನ್ಮ ಕೊಟ್ಟಿದ್ರೆ ಕೂಡ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದರೆ ಕೂಡ ಮಹರ್ಷಿ ಜೊತೆ ಸೇರಿ ಅಷ್ಟು ವರ್ಷಗಳ ಕಾಲ ಅವರು ಕೂಡ ಧ್ಯಾನ ಮಾಡಿ ಸತ್ಸಂಗಲ್ಲಿ ಕೇಳಿ ಅವ್ರ ಜೊತೆ ಮಲ್ಲಿ ಬಂದಿದ್ದರೆ ಕೂಡ ಅವರಿನ್ನೂ ಸಾವಿರ ಜನ್ಮಗಳೆತ್ತಬೇಕಾಗಿತ್ತಂತೆ ಮಾಸ್ಟರ್ಸ್ ಲೆಕ್ಕ ಹಾಕ್ಕೊಳ್ಳಿ ಮಾಸ್ಟರ್ಸ್ ಒಂದಲ್ಲ ಎರಡಲ್ಲ ಮಾಸ್ಟರ್ಸ್ ಆ ಅಮ್ಮ ಮಾಡಿರೋ ಒಂದು ಯಾವ ಒಂದು ಋಣಾನ ಸಂಬಂಧಗಳು ಯಾವ ಕರ್ಮಾನುಸಾರ ಬಂದಿದ್ದಾರೋ ಗೊತ್ತಿಲ್ಲ ಈ ಮಗನಿಗೆ ಜನ್ಮನೇ ಕೊಡದೆ ಇದ್ದಿದ್ರೆ ಆ ಜನ್ಮ ಕೊಟ್ಟಿದ್ರೆ ಕೂಡ ಅವ್ರು ಮಗಳ ಕರೆದಂಗೆ ಅವ್ರ ಮಗಳ ಮನೆಗೆ ಹೋಗ್ಬಿಟ್ಟಿದ್ದರೆ ಎಲ್ಲ ಅವರು ಊರಲ್ಲೇ ಉಳಿದ್ಬಿಟ್ಟಿದ್ದಿದ್ರೆ ಅವರಿನ್ನೂ ಸಾವಿರ ಜನ್ಮಗಳು ಮಾಸ್ಟರ್ಸ್ ಒಂದಲ್ಲ ಎರಡಲ್ಲ ನೆನೆಸ್ಕೊಂಡ್ರೇ ಒಂಥರ ಮೈಯೆಲ್ಲ ಒಂಥರ ನಿಜವಾಗ್ಲೂ ಅದು ಒಂಥರ ರೋಮಾಂಚನ ಆಗುತ್ತೆ ಮಾಸ್ಟರ್ಸ್ ಒಂದು ಜನ್ಮಕ್ಕೆ ನಾವು ತತ್ತರಿಸ್ತಾ ಇದ್ದೀವಿ ಇಲ್ಲಿ ಈ ಭೂಮಿ ಮೇಲೆ ಇನ್ನೂ ಇರಬೇಕಾ ಏನೂ ಗೊತ್ತಾಗ್ತಾ ಇಲ್ಲ ಯಾವುದು ಸರಿ ಯಾವುದು ತಪ್ಪು ಹೇಳೋರಿಲ್ಲ ಮಾಡೋರಿಲ್ಲ ಯಾವುದೋ ಗೊತ್ತಿಲ್ಲದರೋ ವಿಷಯಗಳಲ್ಲಿ ತಗಲಾಕ್ಕೊಂಡು ಬರೀ ನಂದು ನಿಂದು ಅಂದ್ಕೊಂಡು ಎಲ್ಲೋ ಇದ್ದೀವಿ ತಪ್ಪು ಮೇಲೆ ತಪ್ಪು ಮಾಡ್ತೀವಿ ಯಾರೋ ನಂಬಿ ಬಂದವ್ರನ್ನ ಮೋಸ ಮಾಡ್ತೀವಿ ಯಾಕೆ ಗೊತ್ತಿಲ್ಲ ನಮಗೆ ಈ ಥರ ಏನೇನು ಮಾಡ್ಕೊಂಡು ಬಂದಿದ್ರು ಇನ್ನೂ ಸಾವಿರ ಜನ್ಮಗಳಿತ್ತು ಬರೋದು ಅಂತಂದರೆ ಆ ಸಾವಿರ ಜನ್ಮಗಳು ಹುಟ್ಟು ಮರಣ ಏನು ತಮಾಷೆನಾ ಮಾಸ್ಟರ್ಸ್ ಈ ಭೂಮಿ ಎಷ್ಟು ರಕಗಳು ಎಷ್ಟು ತರ ಇದೆ ಒಂದೊಂದು ಜನ್ಮ ತಗೊಂಡಾಗ ಒಂದೊಂದು ರೀತಿಯಲ್ಲಿ ಒದ್ದಾಡ್ತಾಯಿದ್ವಿ ಆ ಮಗನಿಗೆ ಜನ್ಮ ಕೊಟ್ಟು ಆ ಮಗನ ನಂಬಿ ಶರಣಾಗತಿ ಹೆಂಗಾದರು ಅಂದ್ರೆ ಅವರು ಈ ಮಗ ಬಿಟ್ಟರೆ ನನಗೆ ಪುನರ್ಜನ್ಮ ಸಿಗೋದಕ್ಕೆ ದಾರಿ ಇಲ್ಲ ಅಂಥೇಳಿ ಆ ಮಗನ ಪೂರ್ತಿಯಾಗಿ ಶರಣಾಗತಿ ಆದರು ಆ ಮಗನೇ ಗುರುವಾಗಿರ್ಬೋದು ದೈವ ಆಗಿರ್ಬೋದು ಅವ್ರ ಮನಸ್ಸಲ್ಲಿ ಏನು ಅನ್ನಿಸ್ತಾ ಇತ್ತು ಅವ್ರ ಒಳ ಮನಸ್ಸಲ್ಲಿರೋದು ಅವ್ರಿಗೆ ಗೊತ್ತಿರಬೇಕು ಆ ಶರಣಾಗತಿಯಿಂದ ಸಾವಿರ ಜನ್ಮಗಳನ್ನ ಆ ಕೈಯಿಟ್ಕೊಂಡು ಆ ಹದಿನೈದು ಹದಿನಾರು ಗಂಟೆಗಳ ಕಾಲದಲ್ಲಿ ಸಾವಿರ ಜನ್ಮಗಳಿಗೂ ಕಳಿಸಿದ್ದಾರೆ ಮಾಸ್ಟರ್ಸ್ ಅವರು ಆ ಕರ್ಮಗಳು ಏನೇನು ಅನುಭವಿಸ್ಬೇಕು ಅಷ್ಟೂ ಕರ್ಮಗಳನ್ನ ಅನುಭವಿಸ್ಕೊಂಡು ಲಾಸ್ಟಿಗೆ ಶಿವಯಕ್ಕೆ ಆಗಿದ್ದಾರೆ ಮಾಸ್ಟರ್ಸ್ ಅವರು ಆ ಶಿವಕ್ಕೆ ಮಾಡೋವಂಥ ಶಕ್ತಿಯ ಮಹಾನ್ ಚೈತನ್ಯಕ್ಕೆ ಭಗವಾನ್ ಶ್ರೀ ರಮಣ ಮಹರ್ಷಿಗೆ ಮಾತ್ರ ಇತ್ತು ಮಾಸ್ಟರ್ಸ್ ಅಂಥ ಮಗನಿಗೆ ಜನ್ಮ ಕೊಟ್ಟ ತಾಯಿಗೆ ಆ ತಾಯಿನ ಸೆಲೆಕ್ಟ್ ಮಾಡ್ಕೊಂಬಂದ ಆ ಭಗವಾನ್ ಶ್ರೀ ರಮಣ ಮಹರ್ಷಿ ಅವರಿಗೆ ಸಾಕ್ಷಾತ್ ಈಶ್ವರನ ಪತ್ರ ಪ್ರತಿರೂಪನೇ ರಮಣ ಮಹರ್ಷಿ ಆಗಿರ್ಬೋದು ನಮ್ಮ ಪತ್ರಿ ಸಾರ್ ಕೂಡ ಮಾಸ್ಟರ್ಸ್ ಆಗ ರಮಣ ಮಹರ್ಷಿ ಮಾತ್ರ ನಮ್ಮ ಪತ್ರಿ ಏನೋ ಸಾಮಾನ್ಯವಾಗಿ ಮನುಷ್ಯರಾಗಿ ಬಂದಿದ್ದಾರೆ ಮನೆ ಮನೆಗೆ ಓಡಾಡಿದ್ದಾರೆ ಮನೆ ಮನೆಯಲ್ಲಿ ಅಡುಗೆ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಶೆಕಂಡ್ ಕೊಟ್ಟಿದ್ದಾರೆ ಸಾಮಾನ್ಯ ಮನುಷ್ಯರ ಥರ ಎಷ್ಟೋ ಜನ ಊಟ ಇಲ್ಲ ತಿಂಡಿ ಇಲ್ಲ ರೆಡ್ ಬಸ್ಗಳಲ್ಲತ್ತಿ ಮನೆಯಲ್ಲಿ ಎಷ್ಟೋ ಮನೆ ಮುಂದೆ ಕಾಯ್ಕೊಂಡು ಕೂತಿದ್ರೆ ಯಾವನೋ ಭಿಕ್ಷಕ ಅಂತ ಹೇಳ್ಬಿಟ್ಟು ಮುಖಕ್ಕೆ ನೀರು ಇದ್ದಾರೆ ಇಷ್ಟೆಲ್ಲ ಸಹಿಸ್ಕೊಂಡು ಆ ಗುರು ಇವತ್ತು ಇಷ್ಟು ಕೋಟ್ಯಾಂತರ ಜನಕ್ಕೆ ಮನೇಲಿ ಕೂತ್ಕೊಂಡು ಧ್ಯಾನ ಮಾಡಿ ನಿಮ್ಮನ್ನು ನೀವು ಉದ್ಧಾರ ಮಾಡಿಕೊಳ್ಳಿ ಅಂತ ಹೇಳ್ಕೊಟ್ರು ಅಂದರೆ ಇವರೆಲ್ಲ ಸಾಮಾನ್ಯವಾಗಿ ಬಂದರೆ ಅವರೆಲ್ಲ ಮಾಸ್ಟರ್ಸ್ ಜನ್ಮಗಳು ಬರ್ಬೋದು ಮತ್ತೆ ನಮಗೆ ಗುರುಗಳು ಬರ್ತಾರೆ ಮತ್ತೆ ಆ ಗುರುಗಳು ಸಿಗೋದಕ್ಕೆ ಈಗಲೇ ಒಬ್ಬೊಬ್ಬರು ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷ ನಮಗೆ ಗುರುಗಳು ಸಿಕ್ಕಿದ್ದಾರೆ ಮಾಸ್ಟರ್ಸ್ ಆದರೆ ಈಗ ಸಿಕ್ಕಿರೋ ಗುರುಗಳ್ನ ಚಿಕ್ಕ ವಯಸ್ಸಿಗೆ ಸಿಕ್ಕಿರೋ ಎಷ್ಟೋ ಜನ ಇದ್ದಾರೆ ನೀವೆಲ್ಲರೂ ನಿಜವಾಗ್ಲೂ ಪುಣ್ಯಾತ್ಮರು ಧನ್ಯ ಜನ್ಮಗಳು ನಿಮ್ಮದೆಲ್ಲ ಇಷ್ಟು ಬೇಗ ಗುರುಗಳ ಪಾದ ನಿಮಗೆ ಸಿಕ್ಕಿದೆ ಆ ಗುರುಗಳ ಒಂದು ಆಶೀರ್ವಾದ ಸಿಕ್ಕಿದೆ ಅದನ್ನು ದಯವಿಟ್ಟು ಸರಿಯಾಗಿ ಸದ್ವಿನಿಯ ಸದ್ವಿನಿಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮಾಸ್ಟರ್ಸ್ ನಿಮ್ಮ ನಿಮ್ಮನೇಲಿ ಮಕ್ಕಳಿದ್ರೆ ಯಾರಲ್ಲಿ ತಂದೆ ತಾಯಿಗಳು ಕೇಳಿದ್ರೆ ಈ ವಿಡಿಯೋಗಳನ್ನ ನಿಮ್ಮನೇಲಿ ಮಕ್ಕಳಿದ್ರೆ ಆ ಮಕ್ಕಳನ್ನ ಗೌರವಿಸಿ ಆ ಮಕ್ಕಳಿಗೆ ಈ ದಾರಿ ಇಂಥ ದಾರಿನ ಅವ್ರಿಗೆ ಕಷ್ಟಪಟ್ಟಾದರೂ ಸರಿ ಈ ದಾರಿಯಲ್ಲಿ ಅವ್ರಿಗೆ ಕಳಿಸಿ ಭೌತಿಕ ಜೀವನದಲ್ಲಿ ಬೇಕಾದ್ರೆ ನಾವು ಗಲಾಟೆ ಮಾಡಿ ಇದು ಓದು ಅದು ಓದು ಇಂಜಿನಿಯರಿಂಗು ಬಿ ಟೆಕ್ ಆ ಟೆಕ್ ಅಂದ್ಕೊಂಡು ಅವ್ರನ್ನ ಫೋರ್ಸ್ ಮಾಡಿ ಕಾಂಪಿಟೇಷನಲ್ಲಿ ಓದಿಸ್ತವಲ್ಲ ಮಾಸ್ಟರ್ಸ್ ಆದರೆ ಈ ಒಂದು ಆಧ್ಯಾತ್ಮಿಕತೆ ಜೀವನದಲ್ಲಿ ಅವ್ರನ್ನ ಫೋರ್ಸ್ ಮಾಡಿ ಆದರೂ ಬಲವಂತವಾಗಾದರೂ ಈ ದಾರಿಯಲ್ಲಿ ಅವರಿಗೆ ಕನೆಕ್ಷನ್ ಕೊಡಿಸಿ ಸ್ವಲ್ಪ ಕನೆಕ್ಷನ್ ಕೊಟ್ಟರೆ ಅವ್ರ ದಾರಿ ಅವ್ರು ನೋಡ್ಕೊಂಡ್ಬಿಡ್ತಾರೆ ಮಾಸ್ಟರ್ಸ್ ಇಂಥ ಅದ್ಭುತವಾದ ಒಂದು ತಾಯಿಗೆ ನಾವು ಕೂಡ ನಿಜ ಮಾಸ್ಟರ್ಸ್ ಮಗನ್ನ ಒಂದು ಮಗುವಿನ ಅಂತ ಜನ್ಮ ಕೊಟ್ಟರೆ ಇಂಥ ಒಂದು ಮಗುಗೆ ಜನ್ಮ ಕೊಡೋಣಪ್ಪ ಅಂತ ಅನಿಸುತ್ತೆ ಮಾಸ್ಟರ್ಸ್ ಆದರೆ ನಾನು ಕೂಡ ಕೊಟ್ಟಿದ್ದೀನಿ ಮಾಸ್ಟರ್ಸ್ ಇದರಲ್ಲಿ ಹೇಳ್ಕೊಬೇಕು ಅಂತಂದರೆ ನಾನು ಕೂಡ ಅಂಥ ಮಗನಿಗೆ ಜನ್ಮ ಕೊಟ್ಟಿದ್ದೀನಿ ಮಾಸ್ಟರ್ಸ್ ಈ ಸಮಯದಲ್ಲಿ ನನ್ನ ಮಗನಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಮಾಸ್ಟರ್ಸ್ ಯಾಕಂದರೆ ನನ್ನ ಮಗ ಕೂಡ ದೇಹ ಬಿಟ್ಟಾಗ ಅವನು ಭೂಲೋಕ ಪ್ರಯಾಣ ಮುಗಿಸ್ಕೊಂಡು ಹೋದ ಮೇಲೇ ಇಂಥ ಅದ್ಭುತವಾದ ಗುರುಕುಲಕ್ಕೆ ನನ್ನನ್ನು ಸೇರಿಸಿದ್ದಾನೆ ಮಾಸ್ಟರ್ಸ್ ನನ್ನ ಮಗನಿಂದಲೇ ಇವತ್ತು ನಾನು ಇಲ್ಲಿ ಕೂತ್ಕೊಂಡು ನಿಮ್ಮ ಮುಂದೆ ಇಂಥ ಅದ್ಭುತವಾದ ಒಂದು ಚೈತನ್ಯಗಳ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಅಂತಂದರೆ ಇದು ನನ್ನ ಮಗ ಕೊಟ್ಟ ಒಂದು ವರ ಮಾಸ್ಟರ್ಸ್ ನನಗೆ ನನ್ನ ಮಗ ಕೊಟ್ಟ ಒಂದು ಭಾಗ್ಯ ನಾನು ಕೂಡ ಅಂಥ ಮಗನಿಗೆ ಜನ್ಮ ಕೊಟ್ಟಿದ್ದೀನಿ ಮಾಸ್ಟರ್ಸ್ ನಿಜವಾಗ್ಲೂ ಮಾಸ್ಟರ್ಸ್ ನಂದು ಎಷ್ಟೋ ಒಂದು ಗರ್ವದಿಂದ ಹೇಳ್ತೀನಿ ಮಾಸ್ಟರ್ ಇದರಲ್ಲಿ ಮಾತ್ರ ಗರ್ವ ಪಡ್ತೀನಿ ನಾನು ಅಂಥ ಮಗನಿಗೆ ಜನ್ಮ ಕೊಟ್ಟಿದ್ದೀನಲ್ಲ ಜನ್ಮ ಸಾರ್ಥಕ ಆಗೋದಕ್ಕೆ ಇನ್ನೇನು ಬೇಕಾಗಿಲ್ಲ ಮಾಸ್ಟರ್ಸ್ ಇಂಥ ಒಂದು ಮಗನಿಗೆ ಜನ್ಮ ಕೊಟ್ಟರೆ ಸಾಕು ಲೋಕ ಕಲ್ಯಾಣಕ್ಕೆ ಉಪಯೋಗಿಸ್ಕೊಳ್ಳೋದಕ್ಕೆ ದೇಹನ ಸರೆಂಡರ್ ಮಾಡಿದ್ರೆ ಸಾಕು ಮಾಸ್ಟರ್ಸ್ ನಾವು ಅಂಥ ಅದ್ಭುತವಾದ ಒಂದು ವಿಷಯ ಹೇಳಿದಾಗ ಅಲ್ಲಿರೋರೆಲ್ಲರ ಕಣ್ಣಲ್ಲೂ ನೀರು ಬರುತ್ತೆ ಮಾಸ್ಟರ್ಸ್ ಆಶ್ರಮದಲ್ಲಿರೋರು ಸಾವಿರ ಜನ್ಮಗಳ ಸಾವಿರ ಅಮ್ಮ ಸಾವಿರ ಜನ್ಮಗಳಿಗೆ ಇವತ್ತೇ ಕಳಿಸಿ ಅವ್ರನ್ನ ಮುಕ್ತಿ ಪದಕ್ಕೆ ಒಂದು ನೀವು ಅಂತ ಹೇಳಿ ಎಲ್ಲರ ಮುಖದಲ್ಲಿ ಆಶ್ಚರ್ಯ ಒಂಥರ ಭಯ ಒಂಥರ ಸಂತೋಷ ಆಗುತ್ತೆ ಎಲ್ಲರಿಗೂ ಆಶ್ರಮದಲ್ಲಿ ಹಿಂಗೂ ಕೂಡ ನಡೆಯುತ್ತಾ ನಡೀತದೆ ಮಾಸ್ಟರ್ಸ್ ಈ ಥರ ಕಳಿಸೋದಕ್ಕೆ ಪ್ರತಿ ಜನ್ಮದಲ್ಲೂ ಪ್ರತಿ ಯುಗದಲ್ಲೂ ಗುರುಗಳು ಬರ್ತಾನೇ ಇದ್ದಾರೆ ಬರ್ತಾನೆ ಇದ್ದಾರೆ ಬರ್ತಾನೆ ಇದ್ದಾರೆ ಆದರೆ ಬಂದ ಗುರುಗಳನ್ನೆಲ್ಲ ಕಳ್ಕೊಳ್ತಾ ಇದ್ವಿ ನಾವು ಬಂದ ಗುರುಗಳನ್ನೆಲ್ಲ ಕಳ್ಕೊಂಡು ಆಮೇಲೆ ಹುಡುಕೊಳ್ತಾ ಇದ್ವಿ ಮರಣ ಸಮಯದಲ್ಲಿ ಹುಡುಕ್ತೀವಿ ಆಗ ಸಿಗಲ್ಲ ಮಾಸ್ಟರ್ಸ್ ಚೆನ್ನಾಗಿದ್ದಾಗ ಆಧ್ಯಾತ್ಮಿಕತೆ ಅಂದರೆ ಏನು ಅಂತ ಸ್ವಲ್ಪ ಹುಡುಕಿ ಮಾಸ್ಟರ್ಸ್ ಗುರು ಅಂದರೆ ಏನು ಆಧ್ಯಾತ್ಮಿಕತೆ ಅಂದರೆ ನಮ್ಮ ಜೀವನ ಅಂದ್ರೇನು ಏನು ನಮ್ಮ ಮರಣ ಚಕ್ರ ಅಂದರೆ ಏನು ಎಷ್ಟು ಸತಿ ಉಡ್ತೀರಾ ಎಷ್ಟು ಸತಿ ಹೋಗ್ತೀರ ಈ ಜನ್ಮ ಲಾಸ್ಟ್ ಮಾಡ್ಕೊಬೇಕು ಅಂದರೆ ಇಂಥ ಒಂದು ಗುರುಗಳ ಜೊತೆಗಿದ್ರೆ ಸಾಕು ಮಾಸ್ಟರ್ಸ್ ಜನ್ಮನೇ ಕೊಡಬೇಕಾಗಿಲ್ಲ ಅವರು ಜನ್ಮ ಕೊಟ್ಟ ತಾಯಿಗೆ ಕಳಿಸಿದ್ರು ಅವ್ರ ಜೊತೆಗೆ ಒಂದಷ್ಟು ಆಹಾರ ಕೊಟ್ಟ ಪಾಟಿನ ಕಳಿಸಿದ್ರು ಇನ್ನೂ ಎಷ್ಟೋ ಜನಕ್ಕೆ ಅವರು ಈಶ್ವರನ ಹತ್ರ ಕಳಿಸಿದ್ದಾರೆ ಮಾಸ್ಟರ್ಸ್ ಅವರಲ್ಲೇ ಸೇರಿಸ್ಕೊಂಡಿದ್ದಾರೆ ಮಾಸ್ಟರ್ ಈಶ್ವರನ ಹತ್ರ ಕಳಿಸೋದಲ್ಲ ಅವರೇ ಸಾಕ್ಷಾತ್ ಪರಮೇಶ್ವರ ಆಗಿರೋದ್ರಿಂದ ಅವರೊಳಗಡೆ ಅವ್ರನ್ನ ಸೇರಿಸ್ಕೊಂಡ್ರು ಮಾಸ್ಟರ್ಸ್ ಯಾಕಂದರೆ ಪರಮೇಶ್ವರ ಅವರು ಒಂದು ರೂಪ ತೊಗೊಂಡು ಎಲ್ಲ ಕಡೆ ಬರೋಕ್ಕಾಗಲ್ವಲ್ಲ ಮಾಸ್ಟರ್ಸ್ ಅದಕ್ಕೆ ಒಬ್ಬ ರಮಣ ಮಹರ್ಷಿಯಾಗಿ ಒಬ್ಬ ಪತ್ರಿಜಿಯಾಗಿ ಒಬ್ಬ ವೀರಬ್ರಹ್ಮೇಂದ್ರ ಸ್ವಾಮಿಯಾಗಿ ಒಬ್ಬ ಬಸವಣ್ಣನವರಾಗಿ ಒಬ್ಬ ಅಲ್ಲಮ್ಮ ಪ್ರಭುಗಳಾಗಿ ಎಷ್ಟೋ ಗುರುಗಳಾಗಿ ಬರ್ತಾ ಇದ್ದಾರೆ ಮಾಸ್ಟರ್ಸ್ ಸಂತ ಗುರುಗಳ ಹತ್ರ ಆ ಗುರುಗಳು ಒಂದು ಸಾನ್ನಿಧ್ಯದಲ್ಲಿ ನಮ್ಮ ಜನ್ಮಗಳನ್ನ ನಾವು ಸಾರ್ಥಕ ಮಾಡ್ಕೊಳ್ಳೋಣ ಆ ಗುರು ಹೇಳಿದ ಪದಗಳು ತಿಳ್ಕೊಂಡ್ರೆ ಸಾಕಲ್ಲ ಮಾಸ್ಟರ್ಸ್ ನಾವು ಅವರು ಪದಗಳನ್ನ ಇಟ್ಕೊಂಡ್ರೆ ಸಾಕು ಪಾದಗಳಲ್ಲ ಮಾಸ್ಟರ್ಸ್ ಪಾದಗಳು ಸಿಕ್ಕಿಲ್ಲ ಅಂತ ಎಷ್ಟೋ ಜನ ಇವಾಗಲೂ ಕೊರಗ್ತಾ ಇದಾರೆ ಪಾದಗಳು ಬೇಕಾಗಿಲ್ಲ ಮಾಸ್ಟರ್ಸ್ ಅವ್ರು ಇವತ್ತು ಅಂದ್ಕೊಂಡ್ರೆ ಇವತ್ತು ಫಿಸಿಕಲ್ ಆಗಿ ಬಂದು ಅವರು ಪಾದಗಳು ನಿಮಗೆ ತೋರಿಸ್ತಾ ಇದ್ದಾರೆ ಅವ್ರು ಕೈ ಕೊಡ್ತಾ ಇದ್ದಾರೆ ನಿಮ್ಮ ಮುಂದೆ ಕೂತ್ಕೊಂಡು ಅವ್ರು ಧ್ಯಾನ ಮಾಡ್ತಿದ್ದಾರೆ ಆದರೆ ಅವರ ಪದಗಳನ್ನ ಇಡ್ಕೊಳ್ಳಿ ಅವ್ರ ಪದಗಳು ಎಲ್ಲಿ ಯಾವ ಭಾಷೆಯಲ್ಲಿ ನಿಮ್ಗೆ ಅರ್ಥ ಆಗುತ್ತೋ ಆ ಭಾಷೆಲಿ ಆ ಪದಗಳಿಗೆ ಅರ್ಥ ಹುಡುಕಿ ಅವರು ಹೇಳಿದ್ದ ಪದಗಳು ಮಾತ್ರ ವಾ ಮಾತಾಡಿದ್ರೆ ಸಾಕು ಮಾಸ್ಟರ್ಸ್ ನಾವು ಅವರು ಹೇಳಿದ್ದು ಮಾತ್ರ ಹೇಳಿದ್ರೆ ಸಾಕು ಅವರು ನಡೆದ ದಾರಿಯಲ್ಲಿ ನಡೆದ್ರೆ ಸಾಕು ಅವ್ರನ್ನ ಅನುಕರಿಸೋದು ಬೇಡ ಅವ್ರನ್ನ ಅನುಸರಿಸೋಣ ಅವರು ಹೇಳಿದ್ದನ್ನು ಸರಿಯಾಗಿ ಅನುಸರಿಸಿದ್ರೆ ಸಾಕು ಮಾಸ್ಟರ್ಸ್ ಈ ಥರ ಭಗವಾನ್ ಅವರ ತಾಯಿಗೆ ಈ ಥರ ಹೇಳಿ ಅವರ ತಾಯಿನ ಸಂಪೂರ್ಣವಾಗಿ ಕಳಿಸಿ ಆ ಹೊತ್ತು ಅಲ್ಲಿ ನಡೆದಿದ್ದು ಅವ್ರು ಹೇಳ್ತಾರೆ ನಮ್ಮ ಹತ್ರ ಏನು ದುಡ್ಡಿತ್ತ ಕಾಸಿತ್ತ ನಾವೇನು ಅಂದ್ಕೊಂಡು ಅಮ್ಮನಿಗೆ ಈ ಥರ ಮಾಡ್ತೀವಿ ಅಂತ ಆದರೆ ಅರುಣಾಚಲೇಶ್ವರ ಎಷ್ಟು ಚೆನ್ನಾಗಿ ಮಾಡಿಸಿದ್ರು ನೋಡು ಅವ್ರ ಅನುಗ್ರಹ ಇದ್ದರೆ ಏನು ಬೇಕಾದ್ರೆ ನಡೀತದೆ ಅಂತ ಹೇಳ್ತಾರೆ ಮಾಸ್ಟರ್ಸ್ ಈ ಥರ ಮೇಲೆ ಅಮ್ಮನ ಒಂದು ಸಮಾಧಿಯಲ್ಲಿ ಆದ್ಮೇಲೆ ಆಮೇಲೆ ಅವರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ ದಿನ ಬೆಳಗ್ಗೆನೇ ಬಂದುಬಿಡೋ ಒಂದು ಯಾವಾಗಲೂ ಧ್ಯಾನಕ್ಕೆ ಸ್ಕಂದಾಶ್ರಮದಲ್ಲಿರೋರು ಆ ಸ್ಕಂದಾಶ್ರಮದಿಂದ ಇಳಿದು ಅಮ್ಮನ ಸಮಾಧಿ ಹತ್ರ ಬಂದು ಕೂತ್ಕೊಂಡು ದಿನ ಧ್ಯಾನ ಮಾಡೋರಂತೆ ಮಾಸ್ಟರ್ಸ್ ದಿನ ಇಳಿದು ಬಂದ್ಬಿಡೋರಂತೆ ಇಳಿದು ಬಂದ್ಬಿಟ್ಟು ಅಲ್ಲಿ ಎಷ್ಟೊತ್ತು ಕೂತಿರ್ತಾರೋ ಗೊತ್ತಿಲ್ಲ ಅವ್ರಿಗೆ ಮಾಮೂಲಿಯಾಗಿ ಅವ್ರಿಗೆ ಆಹಾರ ನೀರು ತಿಂಡಿ ಅವೆಲ್ಲ ಏನೂ ಬೇಕಾಗಿಲ್ಲ ಅವರು ಒಂದು ಸತಿ ಕಣ್ಣು ಮುಚ್ಚಿದ್ರೆ ದಿನಗಟ್ಟಲೆ ಗಂಟೆಗಟ್ಟಲೆ ಕೂತಿರೋ ಅದ್ಭುತವಾದ ಚೈತನ್ಯ ಅದು ಹಂಗೆ ಕೂತ್ಕೊಳ್ತಿರೋದು ನೋಡಿ ನೋಡಿ ಸ್ವಲ್ಪ ದಿನ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ರಂತೆ ಬಂದು ಬಂದು ಇಲ್ಲೇ ಕೂತ್ಕೊಳ್ಳೋದು ನೋಡಿ ನೋಡಿ ಆ ಶಿಷ್ಯನಲ್ಲ ಏನು ಮಾಡಿದ್ರು ಆ ಸಮಾಧಿ ಹತ್ರನೇ ಚಿಕ್ಕದಾಗಿ ಮಾಸ್ಟರ್ಸ್ ಇವಾಗೆಲ್ಲ ಚಪ್ಪರಗಳು ಹಾಕ್ತೀವಲ್ಲ ಮನೆಗಳ ಮುಂದೆ ಆ ಥರ ಒಂದು ಕೋಲುಗಳು ನಿಲ್ಲಿಸಿ ಆ ಥರ ಒಂದು ಚಿಕ್ಕದಾಗ ಒಂದು ತೆಂಗಿನ ಗರಿಗಳು ತಂದು ಅಯ್ಯೋ ಭಗವಾನ್ ಇರ್ತಾರೆ ಇವರು ಎದ್ದೊಳಲ್ಲ ಅವ್ರು ಯಾಕಂದ್ರೆ ಇಬ್ಬರು ಸೊಕ್ಕಾಗಲ್ಲ ಯಾರ ಕೈಯಲ್ಲಿ ಬಿಸಿಲಲ್ಲಿರ್ತಾರೆ ಅಂದ್ಬೋದು ಚಿಕ್ಕದಾಗ ಒಂದು ಚಪರ ಥರ ಹಾಕಿ ಆ ಸಮಾಧಿ ಹತ್ರ ಆ ಭಗವಾನ್ಗೆ ಇದು ಮಾಡಿದ್ರಂತೆ ಮಾಸ್ಟರ್ಸ್ ಆ ಚಪ್ಪರ ಹಾಕಿ ಆವತ್ತು ಚಿಕ್ಕ ಚಿಕ್ಕದಾಗಿ ಏನು ಸ್ಟಾರ್ಟ್ ಆಗಿದೆಯೋ ಅದೇ ಇವತ್ತು ಅಷ್ಟು ದೊಡ್ಡ ಆಶ್ರಮ ಆಗಿ ಅಷ್ಟು ಮಾತು ಮಾತೃಭೂತೇಶ್ವರ ಆಲಯಮಾಗಿ ಇವತ್ತು ರಮಣ ಮಹರ್ಷಿ ಒಂದು ರಮಣ ಆಶ್ರಮ ಅಂದರೆ ಇಡೀ ದೇಶ ದೇಶಗಳಿಗೆ ಒಂದು ಪ್ರಸಿದ್ಧವಾಗಿರುವಂಥ ಆಶ್ರಮ ಸ್ಟಾರ್ಟ್ ಆಗಿದ್ದು ಆ ಮಹಾ ತಾಯಿ ಒಂದು ಮಹಾಪರಿನಿರ್ವಾಣ ಆಗಿರೋವಂಥ ಸ್ಥಳ ಆಗಿರೋದಕ್ಕೆ ಮಾಸ್ಟರ್ಸ್ ಅಂಥ ಅದ್ಭುತವಾದ ಒಂದು ಜಾಗನ ಪ್ರತಿಯೊಬ್ಬರೂ ತಲುಪಿಸ್ಕೊಳ್ಳೋಣ ಪ್ರತಿಯೊಬ್ಬರು ಒಂದು ಸತಿ ಹೋಗಿ ಆ ಸಮಾಧಿ ಹತ್ರ ಕೂತು ಆ ಎನರ್ಜಿ ತೊಗೊಂಡು ಧ್ಯಾನ ಮಾಡೋಣ ಆ ಎನರ್ಜಿ ಕನೆಕ್ಟ್ ಆಗೋಣ ಅಂತ ಹೇಳ್ತಾ ಪ್ರತಿಯೊಬ್ಬರು ಅರುಣಾಚಲಮ್ ಅನ್ನೋ ಒಂದು ಅದ್ಭುತವಾದ ಒಂದು ಪ್ರದೇಶಕ್ಕೆ ಒಂದು ಸತಿ ಜೀವನದಲ್ಲಿ ಒಂದು ಸತಿ ಆದರೂ ಅಲ್ಲಿಗೆ ದರ್ಶನ ಕೊಟ್ಟು ಅಲ್ಲಿಗೆ ಪ್ರವೇಶ ಮಾಡಿ ಆ ಗಿರಿ ಪ್ರದಕ್ಷಿಣೆ ಅನ್ನೋ ಅದ್ಭುತವಾದ ಗಿರಿಪ್ರದಕ್ಷಿಣೆ ಬಗ್ಗೆ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡ್ಕೊಳ್ಳೋಣ ಮಾಸ್ಟರ್ಸ್ ಆ ಗಿರಿ ಪ್ರದಕ್ಷಿಣೆ ಯಾಕೆ ಬೇಕು ಅಂತ ಒಂದು ಸತಿ ಪ್ರದಕ್ಷಿಣೆ ಮಾಡಿ ಆ ರಮಣಾಶ್ರಮದಲ್ಲಿ ಕೂತ್ಕೊಂಡು ಆ ಎರಡೂ ಸಮಾಧಿಗಳ ಹತ್ರ ಕೂತ್ಕೊಂಡು ಆ ಎನರ್ಜಿ ಜೊತೆಗೆ ಕನೆಕ್ಟ್ ಆಗಿ ಅಲ್ಲಿ ಧ್ಯಾನ ಮಾಡಿಕೊಂಡು ಆ ಅನ್ನೋ ಪದನೇ ಒಂದು ಅದ್ಭುತವಾದ ಪ್ರದೇಶ ಮಾಸ್ಟರ್ಸ್ ಅಂಥ ಪ್ರದೇಶಕ್ಕೆ ಎಲ್ಲರೂ ಒಂದು ಸತಿ ಭೇಟಿ ಕೊಡೋಣ ಅಂತ ಹೇಳ್ತಾ ಇದನ್ನು ಕೇಳೋ ಯೂಟ್ಯೂಬಿಂದ ಕೇಳೋ ಎಲ್ಲ ಪರಮಾತ್ಮ ಸ್ವರೂಪರಿಗೆ ಆತ್ಮಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಇಂಥ ಅದ್ಭುತವಾದ ಅವಕಾಶ ಕೊಟ್ಟಿರುವಂತಹ ಪಿ ಎಮ್ ಸಿ ಕನ್ನಡ ವಾಹಿನಿಯವರಿಗೆ ಪ್ರತಿಯೊಬ್ಬ ಆಗಲಿ ಎಲ್ಲ ಈ ಟೀಮ್ ವರ್ಕ್ ಮಾಡ್ತಿರುವಂಥ ಎಲ್ಲ ಮಾಸ್ಟರ್ಸ್ಗೂ ಹೃದಯಪೂರ್ವಕ ನಮಸ್ಕಾರಗಳು ಕೃತಜ್ಞತೆ ತಿಳಿಸುತ್ತಾ ಇಂಥ ಅದ್ಭುತವಾದ ಅವಕಾಶ ಕೊಟ್ಟಿರುವಂತಹ ಎಲ್ಲ ಮಾಸ್ಟರ್ಸ್ಗೂ ಧನ್ಯವಾದಗಳನ್ನ ತಿಳಿಸುತ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್ ಪ್ರತಿ ಮಂಗಳವಾರ ಐದು ಗಂಟೆಗೆ ಬರುತ್ತೆ ಮಾಸ್ಟರ್ಸ್ ಪಿ ಎಮ್ ಸಿ ಕನ್ನಡದಲ್ಲಿ ಎಲ್ಲರೂ ತಪ್ಪದೇನೇ ಇದನ್ನು ಮಿಸ್ ಮಾಡ್ಕೊಳ್ದೆ ಎಲ್ಲರೂ ನೋಡಿ ಆ ಪಿ ಎಮ್ ಸಿ ಕನ್ನಡ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಈ ವಿಡಿಯೋಗಳನ್ನ ಒಬ್ರಿಗೊಬ್ಬರನ್ನ ತಲುಪಿಸಿ ಮಾಸ್ಟರ್ಸ್ ಈ ಜ್ಞಾನನ ಎಲ್ಲರಿಗೂ ತಲುಪಬೇಕನ್ನೋದೇ ಭಗವಾನ್ ರಮಣ ಅವರೊಂದು ಆಶಯ ನಮ್ಮ ಪತ್ರಿ ಸರ್ ಒಂದು ಆಶಯ ಅದಕ್ಕೆ ಎಲ್ಲ ಗುರುಗಳು ಇವಾಗ ಬಂದು ಅವರವರ ಜೀವನ ಚರಿತ್ರೆ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಮಾಸ್ಟರ್ಸ್ ಅಂಥ ಅದ್ಭುತವಾದ ಅವಕಾಶ ಕೊಟ್ಟಿರುವಂಥ ಭಗವಾನ್ಗೆ ಇನ್ನೊಂದು ಸತಿ ನಮ್ಮ ಪತ್ರೆ ಸಾರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಕೃತಜ್ಞತೆ ತಿಳಿಸುತ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್ ಥ್ಯಾಂಕ್ ಯು ಪಿ ಎಮ್ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು